ನಮಸ್ಕಾರ. ಜೀವನದಲ್ಲಿ ಯಾರು ಶಾಶ್ವತ ಅಲ್ಲ, ಯಾವುದು ಶಾಶ್ವತ ಅಲ್ಲ ಅಂತ ಹೇಳ್ತಾ ಸಂದೀಪ್ ಕುಮಾರ್ ಹಿರೇಮಠ್. ಇವತ್ತು ಅಸ್ತಾಶಾಸ್ತ್ರದ ಬಗ್ಗೆ ಮಾತಾಡ್ತಿದ್ದೀನಿ. ಪಾಮಿಸ್ಟ್ರಿ. ಗಂಡು ಮಕ್ಕಳಾದರೆ ಬಲಗೈ ನೋಡ್ಕೊಡಿ, ಹೆಣ್ಮಕ್ಕಳಾದರೆ ಎಡಗೈ ನೋಡ್ಕೊಡಿ. ನನಗೇನು ಕೊಟ್ಟಿದ್ದಾನೋ ಭಗವಂತ, ಜ್ಞಾನದ ಭಿಕ್ಷೆ, ನಾನೇನು ತಿಳ್ಕೊಂಡಿದ್ದೀನೋ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್, ನನ್ನ ಒಂದು ನಾಲೆಡ್ಜ್ ಪ್ರಕಾರ, ಭಗವಂತ ಕೊಟ್ಟಿರೋ ಒಂದು ಜ್ಞಾನದ ಭಿಕ್ಷೆ ಪ್ರಕಾರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಗಂಡುಮಕ್ಕಳು ಬಲಗೈ ನೋಡ್ಕೊಳ್ಳಿ, ಹೆಣ್ಮಕ್ಕಳಾದರೆ ಎಡಗೈ ನೋಡ್ಕೊಳ್ಳಿ. ಇದು ಧನರೇಖೆ ಬಗ್ಗೆ, ದುಡ್ಡಿನ ರೇಖೆ, ಧನರೇಖೆ. ಒಬ್ಬೊಬ್ಬರಿಗೆ ಡೇಟ್ ಆಫ್ ಬರ್ತ್ ಇರಲ್ಲ, ಟೈಮಿಂಗ್ಸ್ ಗೊತ್ತಿರಲ್ಲ, ಹುಟ್ಟಿರೋ ಊರು ಗೊತ್ತಿರಲ್ಲ, ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಗೊತ್ತಿರಲ್ಲ. ಇಂಥರಿಗೆ ಈ ಒಂದು ವಿಡಿಯೋ ಇವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಈ ಒಂದು ನಮ್ಮ ಅಸ್ತಾಶಾಸ್ತ್ರದಲ್ಲಿ ಇದು ಶನಿಯ ಬೆರಳು, ಇದು ಶನಿಯ ಪರ್ವ. ಈ ಶನಿಯ ಪರ್ವದಲ್ಲಿ ಈ ಥರ ಒಂದು ಲೈನ್ ಬಂದಿರಬೇಕು, ಸ್ಟ್ರೈಟು. ಇಲ್ಲಿಂದ ಸ್ಟ್ರೈಟ್ ಒಂದು ಲೈನ್ ಬಂದಿದ್ದರೆ ಸಖತ್ತು ದೊಡ್ಡ ಲೈಫಲ್ಲಿ. ಇಲ್ಲಿ ಏನನ್ನ ಇಂಟು ಮಾರ್ಕ್ ಏನನ್ನ ಬಂದಿದ್ದರೆ, ಈ ಶನಿಯ ಪರ್ವದಲ್ಲಿ ಇಂಟು ಮಾರ್ಕ್ ಏನನ್ನ ಬಂದಿದ್ದರೆ, ಅಥವಾ ಅಲ್ಲಿ ಬ್ಲಾಕ್ ಮಚ್ಚೆ ಟೈಪು ಇಂಟು ಮಾರ್ಕುಗಳೇನ ಬಂದಿದ್ದರೆ, ಆಕ್ಸಿಡೆಂಟ್ಸ್ಗಳಾಗುವ ಲಕ್ಷಣಗಳು, ಅಪಘಾತಗಳಾಗಂಥ ಒಂದು ಲಕ್ಷಣಗಳು, ಮತ್ತು ದುಡ್ದಿರೋ ದುಡ್ಡು ಸ್ವಲ್ಪ ಸಾಲಬಾಧೆಗಳಿಗೆ, ಈ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳಿಗೆ ಒಂದು ಮನುಷ್ಯನಿಗೆ ಸಮಸ್ಯೆಗಳು ತಂದೊಡ್ಡುವ ಲಕ್ಷಣಗಳು ಕಂಡುಬರುತ್ತದೆ. ಅದು ಇಂಡಿಕೇಷನ್ಸ್. ಒಬ್ಬೊಬ್ಬರಿಗೆ ಈ ಥರ ತ್ರಿಶೂಲಾಕಾರವಾಗಿರುತ್ತೆ, ತ್ರಿಶೂಲ ಟೈಪಲ್ಲಿ ಹಿಂಗಿರುತ್ತೆ, ದುಡ್ಡಿರುತ್ತೆ, ದುಡ್ಡು ಕಳ್ಕಂತೀರ, ಮತ್ತು ಅದೇ ಜಾಗದಲ್ಲಿ ನೀವು ದುಡ್ಡು ಮಾಡೋಕ್ಕೆ ಹೊರಡ್ತೀರ, ಬೇರೆ ಕಡೆಯಿಂದ ನಿಮಗೆ ಖಂಡಿತವಾಗಲೂ ದುಡ್ಡು ಮಾಡ್ಕೊತೀರ. ಇನ್ನು ಈ ಒಂದು ಈ ಶನಿ ಪರ್ವದಲ್ಲಿ ಸ್ಕ್ವಯರ್ ಬಂದಿರೋದು, ಇಲ್ಲಿ ಸ್ಕ್ವಯರ್ ಬಂದಿರೋದು, ಈ ಒಂದು ಶುಕ್ರ ಪರ್ವದಲ್ಲಿ ಸ್ಕ್ವಯರ್ ಬಾಕ್ಸ್ ಬಂದಿದ್ದರೆ ಗೃಹಯೋಗ, ಮನೆಯೋಗ ಪ್ರಾಪ್ತಿಯಾಗುತ್ತೆ ನಿಮಗೆ ಅಂತ ಅದರದ್ದು ಒಂದು ಲಕ್ಷಣ. ಸೈಟು ಮನೆ ಯೋಗ ಅಂತೂ ಖಂಡಿತವಾಗಲೂ ನಿಮಗೆ ಕಂಡುಬರುತ್ತೆ. ಇನ್ನು ಒಂದೊಂದು ಬಾರಿ ಇಲ್ಲಿ ಎರಡು ಲೈನ್ ಇರುತ್ತೆ ಅಥವಾ ಮೂರು ಲೈನ್ ಇರುತ್ತೆ. ದುಡ್ಡಿಗೇನು ತೊಂದರೆ ಇರೋದಿಲ್ಲ, ಹಣಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆ ಬರಲ್ಲ, ಒಟ್ಟು ದುಡ್ಡಿರುತ್ತೆ. ಒಂದೊಂದು ಒಬ್ಬೊಬ್ಬರಿಗೆ ಏನೂ ಇರೋದಿಲ್ಲ, ಇಲ್ಲಿ ಖಾಲಿ ಇರುತ್ತೆ, ಸೌದೋಗ್ಬಿಟ್ಟಿರುತ್ತೆ, ಇಲ್ಲಿ ಏನು ಇರೋದಿಲ್ಲ ಈ ಜಾಗದಲ್ಲಿ. ಅಂಥವ್ರಿಗೆ ಕೈನಲ್ಲಿ ದುಡ್ಡು ನಿಲ್ಲಲ್ಲ, ದುಡ್ಡು ಕೈನಲ್ಲಿ ಉಳಿಯೋದಿಲ್ಲ ಅಂತ ಇದು ಇಂಡಿಕೇಷನ್ಸು. ಧನೆ ರೇಖೆ, ದುಡ್ಡಿನ ರೇಖೆ ಅಂತಂದ್ಬಿಟ್ಟು ನಾವು ರಿಲೇಟೆಡ್ಸು ತಿಳಿಸ್ತಾ ಹೋಗ್ತೀವಿ. ಈ ಒಂದು ಹಸ್ತ ಒಂದು ಶಾಸ್ತ್ರ ಹಸ್ತ ಪಾಮಿಸ್ಟ್ರಿ, ನೂರಕ್ಕೆ ಒಂದು 20% ವರ್ಕ್ ಆಗುತ್ತೆ. 100%-20% ಮಾತ್ರ ವರ್ಕ್ ಆಗೋದು. ನಾನು ಹೇಳಿದ್ದೀನಲ್ಲ ಇಷ್ಟೋ ತನಕ 20% ಮಾತ್ರ ವರ್ಕ್ ಆಗುತ್ತೆ. ಇನ್ನು ರಿಮೈನಿಂಗ್ ಎಲ್ಲ ಜಾತಕ, ನಮ್ಮ ಲಗ್ನ, ಯಾವ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ, ಯಾವ ಪಾದದಲ್ಲಿ ಹುಟ್ಟಿದ್ದೀವಿ, ಯಾವ ತಿಥಿಯಲ್ಲಿ ಹುಟ್ಟಿದ್ದೀವಿ, ನಮಗೆ ಯಾವ ದಶಾ ನಡೀತಿದೆ, ಅಂತರ್ಭುಕ್ತಿಗಳು ಯಾವುದು ನಡೀತಿದೆ, ಇದ್ರ ಬೇಸಿಸ್ ಮೇಲೆ ಯಾವ ದಶಾ ನಮಗೆ ದುಡ್ಡು ಕೊಡುತ್ತೆ, ಯಾವ ದಶಾ ನಮಗೆ ದುಡ್ಡು ಕೊಡಲ್ಲ, ಯಾವ ದಶಾದಲ್ಲಿ ಯಾವ್ಯಾವ ರಿಲೇಟೆಡ್ಸು ಮನೆಗಳು ಆಪರೇಟ್ ಆದಾಗ ಮನುಷ್ಯ ಹಣದ ವಿಚಾರದಲ್ಲಿ ಲಕ್ಷಾಧಿಪತಿ ಆಗ್ತಾನೆ, ಇದೇ ಹಣದ ವಿಚಾರದಲ್ಲಿ ಸಾಲಗಳು ಮಾಡ್ಕೊಳೋದು, ಸಮಸ್ಯೆಗಳು ಮಾಡ್ಕೊಳೋದು, ರಿಲೇಟೆಡ್ಸ್ ಎಲ್ಲ ಜಾತಕ ಇಂಡಿಕೇಷನ್ಸ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಲಗ್ನ ಭಾಳ ಇಂಪಾರ್ಟೆಂಟು, ದಶಾಭುಕ್ತಿಗಳು ಇಂಪಾರ್ಟೆಂಟು, ರಾಶಿ ನಕ್ಷತ್ರ ಪಾದ ಇಂಥ ತಿಥಿ ಒಳಗಡೆ ಹುಟ್ಟಿದಾಗ ಅವೆಲ್ಲ ರಿಲೇಟೆಡ್ಸು ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ ನಮಗೆ ಮಾತ್ರ ನಮಗೆ ನಿಖರವಾಗಿ ಗೊತ್ತಾಗ್ತಾ ಹೋಗುತ್ತೆ. ಇವತ್ತು ನಾನು ಇದು ಒಂದು ರಿಲೇಟೆಡ್ಸ್ ನಾನು ಹೇಳ್ತಿರೋದು ದುಡ್ಡಿನ ರಿಲೇಟೆಡ್ಸು, ಧನರೇಖೆ ದುಡ್ಡಿನ ರೇಖೆ ರಿಲೇಟೆಡ್ಸು. ಇದನ್ನು ನೋಡ್ಕೊಳ್ಳಿ, ಜಸ್ಟು 20% ಮಾತ್ರ ವರ್ಕ್ ಆಗುತ್ತೆ. ಹಿಂಗೆ ಈ ಲೈನ್ ಇದ್ದಿದ್ದ ತಕ್ಷಣ ಫುಲ್ಲು ಒಂದು ಲೈನು ಬಂದಿದ್ದ ತಕ್ಷಣ ಸಖತ್ತು ದುಡ್ಡು ಹೌದು, ಬಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಮನುಷ್ಯನಿಗೆ ಲೈಫಲ್ಲಿ ಇದ್ದೇ ಇರುತ್ತಲ್ಲ, ಯಾವಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ ಅನ್ನೋದು ಜಾತಕ ನಮಗೆ ಇಂಡಿಕೇಷನ್ಸ್ ತೋರಿಸ್ತಾ ಹೋಗುತ್ತೆ. ಯಾವ ದಶಾದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ, ಯಾವ ಭುಕ್ತಿಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ, ಇದು ಒಂದು ರಿಲೇಟೆಡ್ಸು ಮನುಷ್ಯನಿಗೆ ಸ್ವಲ್ಪ ಏಳಿಗೆ ಅಭಿವೃದ್ಧಿಗಳು, ಉನ್ನತ ಮಟ್ಟಕ್ಕೆ ಹೋಗೋದು, ಕುಂಠಿತವಾಗೋದು ಎಲ್ಲ ಒಂದು ಜಾತಕ ಇಂಡಿಕೇಷನ್ಸ್ ತೋರಿಸ್ತಾ ಹೋಗುತ್ತೆ. ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳುವವರು, ಹಾರೋಸ್ಕೋಪ್ ಕನ್ಸಲ್ಟೇಷನ್ ತೆಗೆದುಕೊಳ್ಳುವವರು ಫೋನ್ ಮುಖಾಂತರ ಕನ್ಸಲ್ಟ್ ಮಾಡಿ.